राजकुमार पाटिल तेलकोर रुकन असम्बली सेडम ओके आरटीसी चेयरमैन की जानिब से 16 अगस्त को हुए प्रेस कॉन्फ्रेंस में दिए गए खरगे फैमिली के सिलसिले में बयान की आज राजकुमार पाटिल तेलकोर ने वजाहत करते हुए कहा कि वो किसी ख़ानदान के ताल्लुक से कोई बात नहीं कही बल्कि औरतों की इज्जत और उसके तहफ़ के सिलसिले में बात कही। अगर उनके बात से किसी को नाराज़गी होती है तो वो इस सिलसिले में अफसोस का इजहार करते हैं। ನಾನು ಯಾವುದೇ ರೀತಿಯ ವೈಯಕ್ತಿಕವಾಗಿ ಪ್ರಿಯಾಂಕಾ ಖರ್ಗೆ ಅವರ ಕುಟುಂಬವನ್ನ ಎಳೆ ತರುವುದಕ್ಕೆ ನಾನೇನು ಹೋಗಿರಲಿಲ್ಲ। ಪ್ರಿಯಾಂಕಾ ಖರ್ಗೆ ಅವರ ಸಹೋದರಿಯರು ಕೂಡ ನನಗೆ ಸಹೋದರಿಯರ ಸಮಾನರೇ। ಇಡೀ ಭಾರತದ ನಾರಿ ಕುಲವನ್ನ ಗೌರವಿಸಬೇಕು ಎನ್ನುವ ಮಾತು ನಾನು ಆ ಸಂದರ್ಭದಲ್ಲಿ ಹೇಳಿದ್ದೇನೆ। ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರಿಗಾಗಲಿ ಅವರ ಕುಟುಂಬದವರಿಗಾಗಲಿ ಅವರ ಅಭಿಮಾನಿ ಬಂಧುಗಳಿಗಾಗಲಿ ನನ್ನ ಮಾತಿನಿಂದ ನೋವಾಗಿದ್ದರೆ ನಾನು ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಮತ್ತು ಈ ವಿಷಯವನ್ನು ಇಲ್ಲೇ ಬಿಟ್ಟು ಬಿಡಬೇಕು ಅಂತ ಹೇಳಿ ಕೂಡ ನಾನು ವಿನಂತಿಯನ್ನು ಮಾಡುತ್ತೇನೆ। ನಾನು ಎಲ್ಲ ತಾಯಂದಿರನ್ನು ಕೂಡ ಗೌರವಿಸುತ್ತೇನೆ ಹಾಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಭಾರತದ ನಾರಿಯರನ್ನು ಗೌರವಿಸಲಿ ಅಂತಕಂತ ವಿನಂತಿಯನ್ನು ನಾನು ಈ ಮೂಲಕ ಮಾಡುತ್ತೇನೆ।